ಪ್ರಾಣಿಗಳು ಮನುಷ್ಯರನ್ನು ದೊಡ್ಡವರನ್ನ ಮಾಡೋದಿಲ್ಲ. ನಮಗೆ ಅರಿವೇ ಇಲ್ಲ, ಕಾಲೇಜಲ್ಲಿ ಓದ್ತಾ ಇದ್ವಿ, ನಿಜಲಿಂಗಪ್ಪನವರು ಇಂದಿರಾ ಗಾಂಧಿಯವರನ್ನ ಎಕ್ಸ್ಪೆಲ್ ಮಾಡ್ತಾರೆ, ನಮಗೆ ಸಿಟ್ಟು ಬರುತ್ತೆ, ಹುಡುಗರೆಲ್ಲ ಮಾತಾಡ್ಕೊಂಡು ಒಂದು 100-200 ಜನ ಆ ರೇಸ್ ಕೋರ್ಸ್ ಕಾಂಗ್ರೆಸ್ ಆಫೀಸ್ ಹತ್ರ ಹೋಗಿ ಪ್ರೊಟೆಸ್ಟ್ ಮಾಡ್ತೀವಿ, ನಮ್ಮನ್ನೆಲ್ಲ ಪೊಲೀಸರು ಹೊಡಿತಾರೆ, ಅಲ್ಲಿಗೆ FM ಕಾರ್ಯವರು ಬರ್ತಾರೆ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೊಡ್ತಾರೆ, ಆಮೇಲೆ ನಮ್ಮನ್ನ ಎಲ್ಲ ಚಿಕ್ಕ ಹೋಗ್ತಾರೆ, ಗುಂಡೂರಾಯ ಸಂಪರ್ಕಕ್ಕೆ ಬರ್ತೀವಿ, ತುಳಸಿದಾಸ್ ದಾಸರ ಕೋರ್ಸ್ ಅಲ್ಲಿಂದ ಶುರು ನಮ್ಮ ಚಟುವಟಿಕೆ. ನಮ್ಗೆ ಅಂದಾಜೇ ಇಲ್ಲ ನಾವು ಇಲ್ಲಿ ಬಂದು ತಲುಪ್ತೀವಿ. ನಮ್ಮಪ್ಪ ಗ್ರಾಮ ಪಂಚಾಯತಿ ಮೆಂಬರ್ ಆದ್ರೂ ಆಗಿರ್ಬೇಕಲ್ಲ, ನಾನು ಇಷ್ಟ ಆಗಿದ್ದೀನಲ್ಲ, ಇನ್ನೇನ್ ಸ್ಥಾನ ಕೊಡ್ಬೇಕು ನನಗೆ? ಇಂದಿರಾ ಗಾಂಧಿಯವರು ಕಾಂಗ್ರೆಸ್ ತಂದೆ ತಾಯಿಗಿಂತಲೂ ಕೂಡ ಪವಿತ್ರವಾದ ದೇವರಾಜ ಮಹಾನ್ ಭಾವ, ಅಂಥ ದೊಡ್ಡ ಮನುಷ್ಯನ ನಾವು ಜೀವನದಲ್ಲಿ ನೋಡೋದು ಕಷ್ಟ. 26 ಲೋಕಸಭಾ ಕ್ಷೇತ್ರಗಳು ಕರ್ನಾಟಕದಲ್ಲಿ 71ನೇ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ 26-26 ಗೆದ್ದಿ, 77ನೇ ಇಸ್ವಿಗೆ ಬಂದಾಗ 2 ಸೀಟ್ ಕಳ್ಕೊಂಡ್ವಿ, ಹಾಸನ ಬೆಂಗಳೂರು ಸಿಟಿ. ನಂತರ ಅದೇ ಸ್ಥಿತಿಯಲ್ಲಿದ್ದವರು ಇವತ್ತು ನಾವು 1 ಸೀಟಿಗೆ ತೃಪ್ತಿ ಪಡ್ಕೊಳ್ಬೇಕಾಗಿದೆ. ಮತದಾರರು ತಪ್ಪ, ನಮ್ಮ ತಪ್ಪ. ಕಾಂಗ್ರೆಸ್ಗೆ ಆಸ್ತಿ ಆಗ್ಬೇಕಾದಂಥವ್ರು ಕಾಂಗ್ರೆಸ್ ಅಲ್ಲಿರಬೇಕು. ಚೆನ್ನಾಗಿ ತಿಳ್ಕೊಳ್ಳಿ, ಯಾವುದೇ ಒಬ್ಬ ಮನುಷ್ಯ ಅವನು ಕಾಂಗ್ರೆಸ್ಗೆ ಆಸ್ತಿ ಆಗಬೇಕು, ಕಾಂಗ್ರೆಸ್ ಅವನ ಆಸ್ತಿ ಆಗಬಾರದು. ನಾವೇನ್ ಮಾಡ್ಬಿಟ್ಟಿದ್ವಿ ಅಂದ್ರೆ ಕುಡುವಾರ ಪಟ್ಟಿ ಮಾಡಿ ಕಾಂಗ್ರೆಸ್ ಅನ್ನ ಆಸ್ತಿ ಮಾಡಿ ಹಂಚಿಕೆ ಮಾಡಿ ಕೊಟ್ಬಿಟ್ಟಿದ್ವಿ ಕೆಲಕೆಲವ್ರಿಗೆ. ನೋ, ನಾವೆಲ್ಲರೂ ಸೇರಿ ಕಾಂಗ್ರೆಸ್ಗೆ ಆಸ್ತಿ ಆಗಬೇಕು, ಕಾಂಗ್ರೆಸ್ ಯಾರೊಬ್ಬರು ಆಸ್ತಿ ಆಗಬಾರ್ದು. ಈ ಮಂತ್ರಕ್ಕೆ ನಾವು ಅಂಟುಕೊಂಡ್ಬಿಟ್ರೆ ಕಾಂಗ್ರೆಸ್ ಅನ್ನು ಕಟ್ಟೋದು ಬಹಳ ಸುಲಭ. ಪರ್ಟಿಕ್ಯುಲರ್ಲಿ ಕರ್ನಾಟಕದಲ್ಲಿ ಬಹಳ ಒಳ್ಳೆ ಇದರಲ್ಲಿ ಇದ್ದೀವಿ ನಾವು, ಏನೂ ತೊಂದರೆ ಇಲ್ಲ. ಅದು ಏನ್ ಸರ್ಕಾರ ಮಾಡ್ತಾರೋ, ಅದು ಏನೇನೆಲ್ಲ ಸಾಧನೆ ಮಾಡ್ಬಿಡ್ತಾರೋ, ಏನ್ ಕಿರುಕುಳ ಕೊಡ್ತಾರೋ, ನಾವು ನಿಮ್ಮ ಜೊತೆಗಿದ್ದೇವೆ, ನೀವು ನಮ್ಮ ಜೊತೆಗಿರಿ. ಎಲ್ಲಿ ನಮ್ಮ ಸ್ನೇಹಿತರುಗಳಿಗೆ ಒಂದು ಚೂರು ಕಿರುಕುಳ ಆದರೂ ಕೂಡ ನಾವೆಲ್ಲರೂ ಓಡೋಣ. ಎಲ್ಲಿಗೆ ಇವ್ರು ನಮಗೆ ನಮ್ಗೆ ಇವ್ರ ಲೆಕ್ಕನೇ ಇಲ್ಲ, ಫೈಟ್ ಮಾಡೋಣ. ನನಗೆ ವಯಸ್ಸಾಗಿದೆ ಅನ್ನೋದು ಒಂದು ಬಿಟ್ರೆ, ದಿನಗಳು ಕಳೆದಿದೆ, ಕ್ಯಾಲೆಂಡರ್ ಮುಂದಕ್ಕೆ ಹೋಗಿದೆ ಅನ್ನೋದು ಬಿಟ್ರೆ ಸ್ಪಿರಿಟ್ ಏನೇನು ಕಡಿಮೆ ಆಗಿಲ್ಲ. ಆವತ್ತು ಇಂದಿರಾ ಗಾಂಧಿಯನ್ನು ಎಕ್ಸ್ಪೆಲ್ ಮಾಡಿದಾಗ 19-20 ವರ್ಷದವರಿದ್ದಾಗ ಹೇಗಿದ್ವು, ಸ್ವಲ್ಪ ಹೆಚ್ಚು ಕಡಿಮೆ ಈಗಲೂ ಹಾಗೇ ಇದ್ದೇವೆ. ಅದು ಯಾವಾಗ ಬರುತ್ತೆ? ನಿಮಗೆ ಕ್ಲಾರಿಟಿ ಇರಬೇಕು, ಆಮೇಲೆ ಉಳಿದೆಲ್ಲ ಕೆಲಸ ನಾವು ಕಷ್ಟಪಟ್ಟು ಮಾಡೋಣ, ಚುನಾವಣೆಗಳಿಗೆ ರೆಡಿ ಆಗೋಣ. ಅಧ್ಯಕ್ಷರೇ, ನೀವು ಜವಾಬ್ದಾರಿ ತಗೊಳ್ಳಿ, ನಾಯಕರು ಇಟ್ಕೊಳ್ಳಿ, ACC ಜನರಲ್ ಸೆಕ್ರೆಟರಿಯವರನ್ನು ಕರೆಸಿ, ಸೀನಿಯರ್ ಲೀಡರ್ಸು, ಖರ್ಗೆ ಸಾಹೇಬರು, ಉಳಿದವರು, ಪರಮೇಶ್ವರ್ ಅವರು ಇಲ್ಲ, ಶಿವಕುಮಾರ್, ಎಲ್ಲ ಮುಖಂಡಗಳನ್ನ ಕರೆಸಿ, ದೇಶಪಾಂಡೆ ಸಾಹೇಬರು, ನಮ್ಮ ಹಿರಿಯರು HK ಪಾಟೀಲ್ ಸಾಹೇಬರು, ಯಾರ್ಯಾರೆಲ್ಲ ಹಿರಿಯರಿದ್ದಾರೆ ಮುಖಂಡರನ್ನೆಲ್ಲ ಕರೆಸಿ ಎಲ್ಲ ಕೂತ್ಕೊಳ್ಳೋಣ, ಮಾತಾಡೋಣ. ನಾವು ಅವರ ಜೊತೆಗೆ ಅವರು ಕೊಟ್ಟ ಡೈರೆಕ್ಷನ್ಸ್ ಮೇರೆಗೆ ಕೆಲಸ ಮಾಡಕ್ಕೆ ತಯಾರಾಗಿರೋರು ನಾವು, ಅವರೆಲ್ಲ ಪಾರ್ಟಿಗಳ ಆಸ್ತಿ. ನಮ್ಮ ನಮ್ಮಲ್ಲಿ ಇನ್ನು ಮುಂದಕ್ಕೆ ಯಾವುದೇ ಅಭಿಪ್ರಾಯ ಭೇದಗಳನ್ನು ಬರಕೂಡುದು, ಏನಿದ್ರು 4 ಗೋಡೆ ಮಧ್ಯೆ ಮಾತಾಡಬೇಕು, ಈ ಸ್ಟೋರೀಸ್ ಪ್ಲಾಂಟ್ ಮಾಡೋರಿಗೆ ಅವಕಾಶ ಕೊಡಬಾರ್ದು. ಕಾಂಗ್ರೆಸ್ ಎಲ್ಲ ಒಂದಾಗಿದೆ ಅಂತಕ್ಕಂತ ಒಂದು ಅಭಿಪ್ರಾಯವನ್ನು, ಸಂದೇಶವನ್ನು ಹೊರಗಡೆ ಕೊಡಬೇಕು. ಬಹಳ ಜನರ ಆಸೆ ಆಂಧ್ರ ತಮಿಳ್ನಾಡಿನಲ್ಲ ಆದಂತೆ ಕರ್ನಾಟಕದಲ್ಲೂ ಕಾಂಗ್ರೆಸ್ ಆಗಿಬಿಟ್ರೆ ಯಾವಾಗಲೂ ನಮ್ಮ ಮೇಲೆ ಅವಲಂಬಿತರಾಗಿರ್ತಾರೆ ಅನ್ನೋ ಆಲೋಚಿಸಿತ್ತು. ಅದಕ್ಕೆ ನಾವು ವಿರಾಮ ಹಾಡಿದ್ದೇವೆ. ಪುನಃ ಒಂದು ಹೊಸ ಅಧ್ಯಾಯ ಕಾಂಗ್ರೆಸ್ ಪಕ್ಷಕ್ಕೆ ಭಾರತ ದೇಶದಲ್ಲಿ ಕರ್ನಾಟಕದಿಂದ ಪ್ರಾರಂಭ ಆಗಬೇಕು, ಮಾಡೋಣ. ಇನ್ನು ಹೆಚ್ಚು ಮಾತನಾಡ್ತಕ್ಕಂಥ ಅಗತ್ಯ ಇಲ್ಲ. ನಾನು ಒಳ್ಳೆ ಮಾತನ್ನು ಹೇಳಿದ್ದೀರಿ, ಅದನ್ನು ಇನ್ನಷ್ಟು ದೊಡ್ಡ ಜವಾಬ್ದಾರಿ ಅಂತ ಹೇಳಿ ನಾನು ತಿಳ್ಕೊಳ್ತೇನೆ. ನಾವು ಫುಟ್ಪಾತ್ ಮೇಲಿದ್ದು ರೋಡ್ ಸೈಡ್ ಮಾಡ್ತಕ್ಕಂಥ ಇಡ್ಲಿಯನ್ನು ತಿಂದ್ಕೊಂಡು ಲಾಕಪ್ಗಳಿಂದ ಈಚೆಗೆ ಬಂದು ಈ ಪಾರ್ಟಿಯನ್ನ ಕಟ್ಕೊಂಡು ಬಂದಿದ್ದೆ.
ಎಡ್ವರ್ಡ್ ರೋಡ್ ಅಲ್ಲಿ ಕಾಂಗ್ರೆಸ್ ಆಫೀಸ್ ಇದ್ದಾಗ ಅಲ್ಲಿ ಚಿನ್ನಮ್ಮ ಅಂತ ಹೇಳೋರು ಕ್ಯಾಂಟೀನ್ ಇಟ್ಕೊಟ್ಟಿದ್ರು. ಆಕೆ ಮೊಸರನ್ನ ಚಿತ್ರಾನ್ನ ಬಿಟ್ಟು ಬೇರೆ ಏನೋ ಮಾಡ್ತಾರೆ.